ಚಳಿಗೆ ಖಾರ ಖಾರವಾಗಿ ಊಟದ ಜೊತೆಗೆ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ? ತಿಳಿ ಸಾಂಬಾರು ಆಗಿರ್ಬೋದು, ಬೇಳೆ ಸಾಂಬಾರು ಆಗಿರ್ಬೋದು, ಇದ್ರ ಜೊತೆಗೆಲ್ಲ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕು ಅನಿಸುತ್ತೆ. ಅಷ್ಟೇ ಸುಲಭವಾಗಿ ಕಡಿಮೆ ಸಮಯ ಬಳಸಿ ಮಾಡ್ಬೋದಾದಂಥ ಎಗ್ ಪೇಪರ್ ತವಾ ಫ್ರೈ ಹೇಗೆ ಮಾಡ್ತು ಅನ್ನೋಂಥ ವೀಡಿಯೋನ ಇವತ್ತಿನ ರೆಸಿಪಿನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು 5-6 ಮೊಟ್ಟೆನ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 4 ಭಾಗ ಕೂಡ ಮಾಡ್ಕೋಬೋದು. ಒಂದೇ ಮೊಟ್ಟೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಆದಷ್ಟು ಇದನ್ನು ಭಾಗ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ. ಸೊ ಇವಾಗ ತವ ಬಿಸಿಗೆ ಇಟ್ಕೊಂಡಿದ್ದೀನಿ. ತವದಲ್ಲಿ ಮಾಡಿಕೊಂಡ್ರೆ ಸುಲಭವಾಗಿ ಆಗುತ್ತೆ ಅಂತ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ತವದಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ತವ ಬಿಸಿಗೆ ಇಟ್ಕೊಂಡು 1-2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಉಪ್ಪು ಹಾಗೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮೊಟ್ಟೆಗಳನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಬೋದು. ಸೊ ನೋಡಿ, ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. 1-2 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ 1/4 ಟೀಸ್ಪೂನ್ ಅಷ್ಟು ಅಳ್ತೇನಲ್ಲಿ, ಹಾಗೆ 1-2 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ರೊಸೀಜರ್ ಯಾಕೆ ಮಾಡಬೇಕು ಅಂತ ಕೇಳೋದಾದರೆ, ಆ ಮೊಟ್ಟೆ ಲೇಯರ್ ಏನಿರುತ್ತೆ ಅದು ತುಂಬ ಸಾಫ್ಟ್ ಇರುತ್ತೆ, ನಾವು ಡೈರೆಕ್ಟಾಗಿ ಮಸಾಲೆಗೆ ಹಾಕೋದ್ರಿಂದ ಅದು ಒಡೆಯುತ್ತೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಮೇಲಿನ ಲೇಯರ್ ಹಾರ್ಡ್ ಆಗುತ್ತೆ, ಅಂದರೆ ಗಟ್ಟಿ ಆಗುತ್ತೆ. ನಾವು ಅದನ್ನು ನೆಕ್ಸ್ಟು ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿದಾಗಲೂ ಕೂಡ ಮೊಟ್ಟೆ ಏನೂ ಆಗಲ್ಲ. ಸೊ ನೋಡ್ಬೋದು, ಇವಾಗ ನಾನು ಮೊಟ್ಟೆಗಳನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಜಸ್ಟ್ 10-15 ಸೆಕೆಂಡ್ ಒಂದೊಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಟೈಮ್ ಹಿಡಿಯಲ್ಲ, ತುಂಬ ಬೇಗ ಆಗೋಗುತ್ತೆ. ಗೆಸ್ಟ್ಗಳು ಬಂದಾಗ ಸ್ಟಾರ್ಟರ್ ಥರ ಮಾಡ್ಕೋಬೋದು, ನಾನ್ ವೆಜ್ ರೆಸಿಪಿಗಳಿಗೆ ನೀವು ಇದನ್ನು ಮಾಡ್ಕೋಬೋದು. ಜೊತೆಗೆ ರಸಂ ಮಾಡಿದ್ದೀವಿ, ನೆಂಚ್ಕೊಳ್ಳೋದಕ್ಕೆ ಏನೂ ಇಲ್ಲ, ಬರೀ ಬಾಯ್ಲ್ಡ್ ಎಗ್ ತಿನ್ನೋಕ್ಕೆ ಬೇಜಾರು ಅನ್ನೋರು ಕೂಡ ಈ ಥರ ಆರಾಮಾಗಿ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಇದು ಆಗ್ತಾ ಇದೆ. ಇದನ್ನು ನಾನು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಸೈಡ್ ಚೆನ್ನಾಗಿ ಕುಕ್ ಆಗಿದೆ, ನೋಡ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಎರಡೂ ಸೈಡ್ ನೀಟಾಗಿ ಕುಕ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಕುಕ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಮಸಾಲೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗಂತೂ ಚಳಿಗಾಲ ಇದ್ದೇ ಇದೆ, ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಸಾಯಂಕಾಲ ಹೊತ್ತು ಅಂದಾಗ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಒಂದು ಸೈಡ್ ಕಂಪ್ಲೀಟಾಗಿ ಬೆಂದಿದ್ದಾಗಿದೆ. ಸೊ ಇನ್ನೊಂದು ಸೈಡ್ ಕೂಡ 10-15 ಸೆಕೆಂಡ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಪ್ಲೇಟ್ ಕೆತ್ತಿಟ್ಕೊಳ್ಳೋಣ. ಸೊ ಇವಾಗ ನಾವು ಮೊಟ್ಟೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಸಾಲೆನೂ ಅಷ್ಟೇ, ತುಂಬ ಸಿಂಪಲ್ ಆಗಿದೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಿಡಿಯಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ ಪೆಪ್ಪರ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ, ನೀವು ಅಚ್ಚಕಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಅದೇ ಎಣ್ಣೆಗೆ ನಾನು 1-2 ಹಸಿಮೆಣಸಿನ್ಕಾಯಿ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಜೊತೆಗೆ 1 ಮೀಡಿಯಂ ಸೈಜ್ ಈರುಳ್ಳಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಎರಡರ ಜೊತೆಗೆ 2-3 ಕಡ್ಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ತವದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ತೀರಾ ಬ್ರೌನ್ ಆಗೋವರೆಗೂ ಬೇಡ, ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ಸೊ ನೋಡ್ಬೋದು, ಇವಾಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾವಿವಾಗ ಆ ಪೆಪ್ಪರ್ ಪೌಡರ್ ಇದನ್ನೆಲ್ಲ ಹಾಕೋಬೇಕು. ಪೆಪ್ಪರ್ ಮಾಡ್ತಾ ಇದ್ದರೆ ನೀವು ಅಚ್ಚಕಾರದ ಪುಡಿ ಯೂಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮಗೆ ಪೆಪ್ಪರ್ ಬೇಡ, ಎರಡೂ ಮಿಕ್ಸ್ ಬೇಕು ಅಂದರೆ ಕೂಡ ಹಾಕೋಬೋದು. ನಾನಿಲ್ಲಿ 1/4 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿದ್ದೀನಿ. ಪೇಸ್ಟ್ ಯೂಸ್ ಮಾಡಿದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ನಾವು ಒಗ್ಗರಣೆ ಏನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ. ನೀವು ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು. ಸೊ ನೋಡಿ, ಇವಾಗ ನಾನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಆಲ್ಮೋಸ್ಟ್ ಬೆಂದಿದೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾವಿವಾಗ ಬೇಕಾಗಿರುವಂಥ ಇಂಗ್ರೀಡ್ ಅಂದರೆ ಸ್ಪೈಸ್ ಪೌಡರ್ಸ್ ಏನಿದೆ ಅದನ್ನೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ಪೇಪರ್ ಯೂಸ್ ಮಾಡ್ತಾ ಇರೋದ್ರಿಂದ 1/4 ಟೇಬಲ್ ಚಮಚದಷ್ಟು ಪೇಪರ್ ಪೌಡರ್ ಹಾಕೋತಾ ಇದ್ದೀನಿ. ತೀರಾ ಖಾರ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಹಾಗೆಯೇ ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಪೆಪ್ಪರ್ನ ನೋಡ್ಕೊಂಡು ಹಾಕ್ಕೋಬೇಕು. ಸೊ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ. ಹಾಗೆಯೇ ಇದಕ್ಕೆ 1/4 ಟೇಬಲ್ ಚಮಚದಷ್ಟು ಧನಿಯಾ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅಚ್ಚಕಾರದ ಪುಡಿನ ಈ ರೆಸಿಪಿನಲ್ಲಿ ಬಳಸ್ತಾ ಇಲ್ಲ. ನಿಮಗೆ ಅಚ್ಚಕಾರದ ಪುಡಿ ಗರಂ ಮಸಾಲೆದೆಲ್ಲ ಹಾಕೋಬೇಕು ಅಂದರೆ ಹಾಕ್ಕೋಬೋದು, ಬಟ್ ಪೆಪ್ಪರ್ ಟೇಸ್ಟು ಹೊರಟೋಗುತ್ತೆ, ಅದಕ್ಕಾಗಿ ನಾನು ಯೂಸ್ ಮಾಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ
ವಿನೆಗರ್ ಹಾಕೋತಾ ಇದ್ದೀನಿ, ಒಂದು 2 ಟೇಬಲ್ ಚಮಚದಷ್ಟು ವಿನೆಗರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಒಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಬರೀ ಪೆಪ್ಪರ್ ಫ್ಲೇವರ್ ಇದ್ದರೆ ಅಷ್ಟು ರುಚಿ ಅನಿಸಲ್ಲ. ವಿನೆಗರ್ ಸ್ವಲ್ಪ ಒಂದು 2 ಟೀಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅನ್ನೋರು ಲಾಸ್ಟಲ್ಲಿ ನೀವು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ನಡೆಯುತ್ತೆ. ಸೊ ವಿನೆಗರ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾನು ಈಗ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರುವಂಥ ಮೊಟ್ಟೆ ಪೀಸಸ್ಗಳನ್ನ ತವ ಮೇಲೆ ಹಾಕೋತಾ ಇದ್ದೀನಿ. ಇದನ್ನು ಹಾಕೊಂಡ್ಮೇಲೆ ನಾವೇನು ಸೀಸನಿಂಗ್ ಮಾಡಿದ್ದೀವೋ ಅದೆಲ್ಲ ಮೊಟ್ಟೆಗೆ ನೀಟಾಗಿ ಕವರ್ ಆಗೋ ಥರ, ಒಂದು ಲೇಯರ್ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ರೆಸಿಪಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ನೀವು ಇದನ್ನು ಆಗಲೇ ಹೇಳ್ದಂಗೆ ಊಟಕ್ಕೆ ಸೈಡ್ ಡಿಶ್ಶಾಗಿ ಮಾಡ್ಕೋಬೋದು, ಅಥವಾ ಸಂಜೆ ತಿನ್ನೋದಕ್ಕೆ ಏನಾದರೂ ಬೇಕು ಅಂದಾಗ ಕೂಡ ನೀವು ಖಾರ ಖಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ, ಮೊಟ್ಟೆಗೊಂದು ಲೇಯರ್ ಕೋಟ್ ಆಗೋ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಸಾಕು, ಇನ್ನೇನು ನಿಮಗೆ ಎಕ್ಸ್ಟ್ರಾ ಮಸಾಲೆ ಎಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಎಗ್ ತವಾ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡಿದ್ರೆ ನಿಮಗೆ ಎಷ್ಟು ರುಚಿಯಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಪದೇ ಪದೇ ಮಾಡಿದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೋಡಿ, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ಫ್ರೆಶ್ನೆಸ್ ಘಮ ಎಲ್ಲ ಇರುತ್ತೆ. ಸೊ ಅದಕ್ಕಾಗಿ ಲಾಸ್ಟಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಎಗ್ ತವಾ ಪೆಪ್ಪರ್ ಫ್ರೈ ರೆಡಿ ಇದೆ, ನೋಡ್ಬೋದು ನೀವು. ಸೊ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.